ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಓಂ ತಾನ್ ಪೂರ್ವಯಾ ನಿವಿದಾ ಆಹು ಮಹೇವಯಂ ಭಗಂ ಮಿತ್ರಮತಿ ತಿಂ ದಕ್ಷಮಶ್ರಿಧಂ ಅರ್ಯಮಣಂ ವರುಣಂ ಸೋಮಮಶ್ವಿನಾ ಸರಸ್ವತೀನ ಸುಭಗ ಮಯಸ್ಕರತ್ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ಕ್ಷೇಮದಾಯಕವಾಗಿ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2021 ಮಿಥುನ ರಾಶಿಯ ವರ್ಷ ಭವಿಷ್ಯದ ಬಗ್ಗೆ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ತೀನಿ. 2020 ಇಸ್ವಿಯಲ್ಲಿ ನಮಗೆಲ್ಲ ಒಂದು ಕಪ್ಪು ವರ್ಷ ಅಂತ ಹೇಳ್ಬೋದು ನಾವು. ಯಾವುದು ಒಳ್ಳೇದಾಗಿಲ್ಲ, ಪ್ರಕೃತಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ಮನುಷ್ಯರಿಗಾಗಲಿ, ಯಾರಿಗೂ ಕೂಡ ಒಳ್ಳೇದಾಗಲಿಲ್ಲ. ಇದಲ್ಲದೆ ಭಯದಿಂದ ಬದುಕುವಂತಹ ಜೀವನ ನಮಗೆ ಬಂದ್ಬಿಡ್ತು. ಆದರೆ 2021 ಹೇಗಿರುತ್ತೆ ಹಾಗಾದರೆ ಜೀವನ? ಮಿಥುನ ರಾಶಿಯವರಿಗೆ ಏನು ಶುಭ ಇದೆ, ಏನು ಅಶುಭ ಇದೆ, ಶುಭ ಇದ್ದಾಗ ಅನುಭವ ಹೇಗಾಗುತ್ತೆ, ಅಶುಭ ಇದ್ದಾಗ ಅನುಭವ ಆಗುತ್ತೆ, ಏನಾದರೂ ಪರಿಹಾರಗಳು ಬೇಕಾಗುತ್ತಾ, ಈ ಥರದ ಸಂಪೂರ್ಣ ಮಾಹಿತಿ ವಿವರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಿಥುನ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥದ್ದು ಬುಧ ಗ್ರಹ. ಬುಧ ವಿದ್ಯಾಕಾರಕ, ವ್ಯಾಪಾರಕಾರಕ, ಬುದ್ಧಿಕಾರಕ, ಬುಧನಿಂದ ಎಲ್ಲವೂ ಕೂಡ ಲಾಭವನ್ನು ಪಡೀತಕ್ಕಂಥ ರಾಶಿ ಬಂದು ಮಿಥುನ ರಾಶಿ. ಹಾಗಾದರೆ ಮಿಥುನ ರಾಶಿಯ ವರ್ಷ ಭವಿಷ್ಯ ಹೇಗಿರುತ್ತೆ ವೀಕ್ಷಕರೇ? ರಾಶಿಯಿಂದ 7ನೇ ಮನೆ ಮತ್ತು 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು. ಗುರು ಬಗ್ಗೆ ಮೊದಲು ಮಾತಾಡ್ಬಿಡೋಣ, ಯಾಕೆಂದರೆ ಗುರು ತುಂಬ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಿರತಕ್ಕಂಥ ಒಂದು ಗ್ರಹ. ಫೈನಾನ್ಸ್ ಅಧಿಪತಿ ಗುರು, ಶುಭ ಕಾರ್ಯಗಳ ಅಧಿಪತಿ ಗುರು, ಸಂತಾನಕ್ಕೆ ಅಧಿಪತಿ ಗುರು, ಅದರಲ್ಲೂ ಗಂಡು ಸಂತಾನ ಆಗಬೇಕು ಅಂದರೆ ಅಧಿಕ ಅಧಿಪತಿ ಗುರು. ಇವೆಲ್ಲವನ್ನು ನಾವು ನೋಡಿದಾಗ ಮೊದಲು ಗುರು ಬಗ್ಗೆನೇ ನಾವು ಮಾತಾಡಬೇಕಾಗತ್ತೆ. ರಾಶಿಯಿಂದ 7ನೇ ಮನೆಯನ್ನು ಹೌಸ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ. 10ನೇ ಮನೆಯನ್ನು ಕರ್ಮಸ್ಥಾನ, ಹೌಸ್ ಆಫ್ ಜಾಬ್ ಆರ್ ಬಿಸ್ನೆಸ್ ಅಂತ ಕೂಡ ಕರಿತೀವಿ. ಬಿಸ್ನೆಸ್ 7th house ತೊಗೊಳ್ಬೋದು, 10th house ತೊಗೊಳ್ಬೋದು, 10th house ತೊಗೊಳ್ಳೋದಾದರೆ ಒನ್ ಮ್ಯಾನ್ ಬಿಸ್ನೆಸ್ಸು, 7th house ತೊಗೊಳ್ಳೋದಾದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು. ಸರಿ, ಹಾಗಾದರೆ 7th house ಆ್ಯಂಡ್ 10th house ಲಾರ್ಡ್ ಈಸ್ ಇನ್ 8th house, 8ನೇ ಮನೆಯಲ್ಲಿ ಇದ್ದಾರೆ ಗುರು. ಗುರು 8ನೇ ಮನೆಯಲ್ಲಿ ಜನವರಿಯಿಂದ April 6 ಗುರು 8ನೇ ಮನೆಯಲ್ಲಿ ಇರ್ತಾರೆ, ಅದು ಒಳ್ಳೆಯದಲ್ಲ. ಓವರಾಲ್ ಮಿಥುನ ರಾಶಿಯವರಿಗೆ April 6 ಹೌಸ್ ಆಫ್ ಮ್ಯಾರೇಜಲ್ಲೂ ಬಲ ಇಲ್ಲ, ಜಾಬ್ ಆರ್ ಬಿಸ್ನೆಸ್ಸಲ್ಲೂ ಬಲ ಇಲ್ಲ. ಕರ್ಮ ಸ್ಥಾನಾಧಿಪತಿನೂ ಕೆಟ್ಟೋಗಿದ್ದಾನೆ, ವಿವಾಹ ಸ್ಥಾನಾಧಿಪತಿನೂ ಕೆಟ್ಟೋಗ್ಬಿಟ್ಟಿದ್ದಾನೆ. ಹಾಗಾದರೆ April 6 ಯಾವುದೇ ಶುಭ ಕಾರ್ಯ ಮಾಡಬಾರ್ದ ಗುರುಗಳೆಂದರೆ, ಮಾಡ್ಬೋದು. ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಂಡು ಅದರದ ಬಲವನ್ನು ಚೆಕ್ ಮಾಡಿ ತದನಂತರವಾಗಿ ಮಾಡಿಕೊಳ್ಳಿ. ಯಾವುದಕ್ಕೂ ಆತ್ರಪಟ್ಟು ನಿಮ್ಮ ಸಮಸ್ಯೆಗಳನ್ನು ನೀವು ದೊಡ್ಡದಾಗಿ ಮಾಡಿಕೊಳ್ಬೇಡಿ. ಹಾಗಾಗಿ April 6 ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ತೋರಿಸಿ ಪರಿಹಾರಗಳನ್ನು ಮಾಡಿಕೊಳ್ಳಿ. ಸರಿ, April 6 ನಂತರ September 21 ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರಾಜಾರೋಷವಾಗಿ ಮದುವೆ ಆಗಿ ನಿಮ್ಮ ಕೆಲಸದಲ್ಲೂ ವೃದ್ಧಿ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸಕ್ಸಸ್ ಆಗುತ್ತೆ, ಲೈಫ್ ಪಾರ್ಟ್ನರ್ ನಿಮ್ಮ ಜೊತೆಗೆ ಬರ್ತಾರೆ, ಕುಟುಂಬ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಸಂತೋಷವಾದಂಥ ಪರಿಪೂರ್ಣ ಜೀವನವನ್ನು ಅನುಭವಿಸ್ತಕ್ಕಂಥ ದಿನಗಳು April 6 to September 21 ನಿಮಗಿರುತ್ತೆ. ಕಾರಣ, ಕುಂಭರಾಶಿಗೆ ಗುರು ಪ್ರವೇಶವಾಗ್ತಾರೆ. ಮಿಥುನ ರಾಶಿಗೆ ಕುಂಭರಾಶಿ ಭಾಗ್ಯಸ್ಥಾನ ಆಗುತ್ತೆ, ಭಾಗ್ಯಸ್ಥಾನಕ್ಕೆ ಗುರು ಬರ್ತಾರೆ. ಇದೊಂದು ಪ್ಲಸ್ ಪಾಯಿಂಟ್ ಅಲ್ವಾ? ಸರಿ, ಇದು ಎಷ್ಟು ದಿನ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. April 6 to September 14 ನಿಮಗಿದಿರುತ್ತೆ. ಆಫ್ಟರ್ September 14 to November 21 ತಿರ್ಗಾ ಕುಂಭರಾಶಿಯಿಂದ ಮಕರ ರಾಶಿಗೆ ವಕ್ರವಾಗಿ ಗುರು ಪ್ರವೇಶವಾಗ್ತಾರೆ. ಅಲ್ಲಿ ಎಗೇನ್ ನಿಮಗೆ ಮತ್ತೆ ಪ್ರಾಬ್ಲಮ್ಮು, ತಿರ್ಗಾ ಸಮಸ್ಯೆ ಆಗುತ್ತೆ. ಹೇಗೆ ಜನವರಿಯಿಂದ April 6 ಪ್ರಾಬ್ಲಮ್ಮು, ಹಾಗೆ September 14 November 21 ಮತ್ತೆ ಅದೇ ಥರದ ಪ್ರಾಬ್ಲಮ್ ರೊಟೀನ್ಸ್ ತಿರ್ಗಾ ಆಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ಎಚ್ಚರಿಕೆ ಇರಿ. ಬಿಟ್ವೀನ್ ದಿಸ್ ಪೀರಿಯಡ್ ಏನು, April 6 to September 21 September 14 ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಏನು ಬೇಕೋ ಸಕ್ಸಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ November 21 ಆದಮೇಲೆ December 31 ಮತ್ತೆ ಗುರು ಕುಂಭರಾಶಿಗೆ ಬರ್ತಾರೆ. ಒಂದು ಸ್ವಲ್ಪ ಆಟ ಆಡ್ತಾರೆ ನೋಡಿ ಗುರು ನಮ್ಮ ಜೊತೆ, ಆದರೆ ಒಳ್ಳೆ ಆಟನೇ, ಕೆಟ್ಟ ಆಟ ಯಾವುದೂ ಇಲ್ಲ. ಗುರುವಿಂದ ಯಾವತ್ತು ಒಳ್ಳೆಯದೇ ಆಗುತ್ತೆ. ಅಲ್ಲಿಗೆ ಏನಾಯಿತು, ನಿಮಗೆ ಒಂದು ಒಳ್ಳೆ ಶುಭ ಫಲ ಸಿಕ್ತು, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಫ್ಟರ್ ದಟ್ 40 ಚೆನ್ನಾಗಿರುತ್ತೆ. ಅದಾದಮೇಲೆ 2022 ವರ್ಷ ಭವಿಷ್ಯಕ್ಕೆ ಬಂದ್ಬಿಡ್ತೀವಿ, ಅದು ನೆಕ್ಸ್ಟ್ ವೀಡಿಯೋ ಬರೋ ವರ್ಷಕ್ಕೆ ಬರುತ್ತೆ. ಇದಿಷ್ಟು ಗುರುವಿನ ಫಲ. ಆದರೆ ಇನ್ನು ಶನಿಯ ಫಲವನ್ನು ತಗೊಳ್ಳಿ. ಶನಿ ನಿಮ್ಮ ರಾಶಿಗೆ ಭಾಗ್ಯಾಧಿಪತಿನವನೇ, ಅದೃಷ್ಟಾಧಿಪತಿನವನೇ, ಆಯುಷ್ಯಕ ಅಧಿಪತಿನವನೇ, ಕರ್ಮ ಕಾರಕನು ಶನಿನೇ. ಹಾಗಿದ್ದಾಗ ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿ ಮಿಥುನ ರಾಶಿಯವರಿಗೆ ವರ್ಷ ಪೂರ್ತಿ ಅಷ್ಟಮ ಶನಿನೇ ಇರುತ್ತೆ ವೀಕ್ಷಕರೇ. ಜನವರಿಯಿಂದ ಡಿಸೆಂಬರ್ 31 ಅಷ್ಟಮ ಶನಿಯಲ್ಲೇ ಇರ್ತೀರ ನೀವು ಮಿಥುನ ರಾಶಿಯವರು.
ಹಾಗಾದ್ರೆ ಅಷ್ಟಮ ಶನಿ ನಿಮಗೆ ಕಂಟಕನ ಕೆಟ್ಟದ್ದು ಮಾಡುತ್ತಾ? ಖಂಡಿತ ಇಲ್ಲ, ನೀವು ಭಯ ಪಡಲೇಬೇಡಿ. ಯಾಕೆಂದರೆ ಭಾಗ್ಯಾಧಿಪತಿನೂ ಅವನೇ, ಭಾಗ್ಯ ಕೊಡಬೇಕಲ್ಲ, ಅವನು ಕಷ್ಟ ಕೊಡ್ತಾನೆ. ಅವನು ಅಂದರೆ ಎಂಟನೇ ಮನೆಯ ಅಧಿಪತಿ ಅವನೇ. ಅಷ್ಟಮದಲ್ಲಿ ಶನಿ ಇದ್ದಾನೆ, ಅವನು ಸ್ವಂತ ಮನೆಯಲ್ಲೇ ಕೂತಿದ್ದಾನೆ. ಹಾಗಾಗಿ ಮಿಥುನ ರಾಶಿಯವರು ಅಷ್ಟಮ ಶನಿ ಇದೆ, ಹಾಗಾದರೆ ಭಾಗ್ಯಾಧಿಪತಿನ ಅವನೇ ಅಲ್ವಾ? ಭಾಗ್ಯಫಲ ಕೊಡಲೇಬೇಕಲ್ಲ ನಿಮಗೆ. ಶನಿಯಿಂದ ನೀವು ಭಯಪಡೋ ಅವಶ್ಯಕತೆ ಇಲ್ಲ, ಶನಿಯಿಂದ ನಿಮಗೆ ಒಳ್ಳೆಯದೇ ಇದೆ ಹೊರತು ಕೆಟ್ಟದ್ದು ಬರುವಂಥ ಸಾಧ್ಯತೆ ಇಲ್ಲ ವೀಕ್ಷಕರೇ. ಹಾಗಾಗಿ ಶನೇಶ್ವರನಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರದಲ್ಲೂ ಭಯಪಡಲಿಕ್ಕೆ ಹೋಗ್ಬೇಡಿ. ಯಾರಾದರೂ ನಿಮ್ಗೆ ಅಷ್ಟಮ ಶನಿ ಇದೆ, ಯಾಗ ಮಾಡ್ಕೊಳ್ಳಿ, ಯಜ್ಞ ಮಾಡ್ಕೊಳ್ಳಿ, ಜಪ ಮಾಡ್ಕೊಳ್ಳಿ, ತಪ ಮಾಡ್ಕೊಳ್ಳಿ, ಅಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ ಅಂದರೆ ಆಯಿತು ಮಾಡೋಣ ಗುರುಗಳು ಅಂಥೇಳಿ ಒಂದು ನಮಸ್ಕಾರ ಮಾಡಿ ಬಂದ್ಬಿಡಿ. ಅದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡಲಿಕ್ಕೆ ಹೋಗ್ಬೇಡಿ. ಶನಿಯಿಂದ ನಿಮ್ಗೆ ಯಾವುದೇ ಕೆಟ್ಟದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶನಿಯಿಂದ ಯಾವತ್ತೂ ಕೆಟ್ಟದ್ದಾಗಲ್ಲ. ನೀವು ಕೆಟ್ಟದ್ದು ಕೆಲಸ ಮಾಡಿದರೆ, ನೀವು ಪಾಪಗಳು ಮಾಡಿದರೆ, ದ್ರೋಹಗಳು ಮಾಡಿದರೆ ಅದನ್ನು ನಿಮಗೆ ಶಿಕ್ಷೆಯಾಗಿ ಕೊಡ್ತಾನೆ ಹೊರತು ಹಿಮ್ಸೆಲ್ಫ್ ಈಸ್ ಎ ಜಡ್ಜ್. ಹಾಗಾಗಿ ಶನಿಯಿಂದ ಯಾವತ್ತೂ ಕೂಡ ನ್ಯಾಯವನ್ನು ನೀವು ಪರಿತೀರೋ ಹೊರತು ಅನ್ಯಾಯ ಅಂತೂ ಆಗಲ್ಲ ಶನಿಯಿಂದ. ಹಾಗಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ಸರಿ, ಇನ್ನು ರಾಹು ಕೇತುಗಳ ವಿಚಾರ ಬಂದರೆ ಸ್ವಲ್ಪ ರಾಹು ಕೇತುಗಳು ಸ್ವಲ್ಪ ಫ್ಲಕ್ಚುಯೇಷನ್ ಇದೆ. ಆರನೇ ಮನೆಯಲ್ಲಿ ಕೇತು ಇರೋದು ಸ್ವಲ್ಪ ಮಾನಸಿಕವಾದಂಥ ರೋಗವನ್ನು ನಿಮಗೆ ಕೊಡ್ತಾರೆ. ವೃಷಭ ರಾಶಿಗೆ ಮನೋರೋಗ ಹೇಗೆ ಜಾಸ್ತಿ ಆಗುತ್ತೋ ಹಾಗೆ ಮಿಥುನ ರಾಶಿಯವ್ರಿಗೆ ಅಧಿಕವಾಗುತ್ತೆ. ಅಂದರೆ ವೃಷಭ ರಾಶಿಯವ್ರಿಗೆ ಒಂದು 50% ರೋಗ ಜಾಸ್ತಿ ಆದರೆ ಮನೋರೋಗ, ಮಿಥುನ ರಾಶಿಯವ್ರಿಗಾದರೆ 100% ಮನೋರೋಗ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮನೋರೋಗ ಜಾಸ್ತಿ ಆಗದೇ ಇದ್ದ ಹಾಗೆ ಮಿಥುನ ರಾಶಿಯವರು ನಿಮ್ಮ ಮನಸ್ಸನ್ನು ಏಕಾಗ್ರತೆ ಚಿತ್ತವಾಗಿಟ್ಕೊಳ್ಬೇಕು. ಆರನೇ ಮನೆ ತಂದೆಗಿರುವಂಥ ಕಾಯಿಲೆ, ತಾಯಿಗಿರುವಂಥ ಕಾಯಿಲೆ ಬರುತ್ತೆ ನಿಮಗೆ. ಗಂಡು ಮಕ್ಳಿಗೆ ಮಾತ್ರ ಹೇಳ್ತಿಲ್ಲ, ಹೆಣ್ಣು ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ಅದು ಅಪ್ಲೈ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ರೀ. ನಮ್ಮ ತಂದೆಗೆ ಶುಗರ್ ಇತ್ತು ಗುರುಗಳೇ, ನನಗೆ ಬಂದ್ಬಿಡುತ್ತೆ ಅಂದರೆ ಭಯ ಪಡಬೇಡಿ, ಸ್ಟ್ರೆಸ್ ತೊಗೊಬೇಡಿ, ಆರಾಮಾಗಿರಿ. ತಲೆ ಮೇಲೆ ಬಂಡೆ ಬೀಳುತ್ತೆ ಅಂದರೆ ಕೂಡ ಚಿಂತೆ ಮಾಡಬೇಡಿ, ಶುಗರು ಬರಲ್ಲ, ಬಿ ಪಿನೂ ಬರಲ್ಲ. ಇದಲ್ಲದೆ ವಿಷಯ ಏನಪ್ಪ ಅಂತಂದರೆ ಮಿಥುನ ರಾಶಿಯವರಿಗೆ ಒಂದು ಮೈನಸ್ ಪಾಯಿಂಟ್ ಅಂತಂದರೆ ರಾಶಿಯಿಂದ 12ನೇ ಮನೆ ಅಂದರೆ 12th ಹೌಸು ರಾಹು ಇರೋದು ಒಂದು ಮೈನಸ್ಸು ಒಂದು ಪ್ಲಸ್ಸು. ಏನು ಮೈನಸ್ಸು ಪ್ಲಸ್ಸು? ವಿದೇಶಿ ಪ್ರಯಾಣಗೆಲ್ಲ ತುಂಬ ಅನುಕೂಲ ಆಗಿಬಿಡುತ್ತೆ, ಕೆಲಸ ಕಾರ್ಯಗಳು ಸಕ್ಸಸ್ ಆಗಿಬಿಡುತ್ತೆ, ಹೊಸ ಹೊಸ ಶತ್ರುಗಳು ಉಟ್ಕೊಳ್ತಾರೆ, ನಿಮ್ಮ ಜೊತೆನೇ ಇದ್ದು ನಿಮ್ಮ ಶತ್ರುತ್ವವನ್ನು ಬಯಸ್ತಕ್ಕಂಥವ್ರು ಉಟ್ಕೊಳ್ತಾರೆ. ಸ್ವಲ್ಪ ನೆಗೆಟಿವ್ ಆ ಥರದಲ್ಲಿರುತ್ತೆ, ಸ್ವಲ್ಪ ಹುಷಾರಾಗಿರಿ. ಆಮೇಲೆ ಈ ವರ್ಷದಲ್ಲೇ ನಿಮಗೆ ಕೆಟ್ಟ ಟೈಮು ಅಂತ ನಾನು ಹೇಳ್ತೀನಿ ನೋಡಿ. 14/4/2021 14ನೇ ತಿಂಗಳು ಏಪ್ರಿಲ್ಲು 2021 2ನೇ ತಾರೀಕು 6ನೇ ತಿಂಗಳು ಅಂದರೆ ಜೂನ್ 6ನೇ ತಾರೀಕುವರೆಗೂ ಒಂದು ಕೆಟ್ಟ ಗಳಿಗೆ ಅಂತ ಹೇಳ್ಬೋದು. ರೋಗಕ್ಕೆ ನೀವು ತುತ್ತಾಗ್ತೀರಾ, ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳು ಸೃಷ್ಟಿಯಾಗುತ್ತೆ, ಅವಮಾನ ಆಗುವಂಥದ್ದು, ಸಮಸ್ಯೆಗಳು ಶುರುವಾಗುವಂಥದ್ದು. ಸಾಧನೆ ಆಗೋಯ್ತು, 99% ಆಗೋಯ್ತು, 100% ಫೇಲ್ಯೂರ್ ಆಗ್ಬಿಡೋದು, ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಆಗೋದು, ಮಕ್ಕಳು ಮಾತು ಕೇಳೋದು ಹೋಗೋದು, ತಂದೆ ತಾಯಿಯಿಂದ ಬೇಜಾರಾಗೋದು, ಈ ಥರದ ನಾನಾ ವಿಧವಾದ ತೊಂದರೆಗಳಾಗುತ್ತೆ. ಆದಷ್ಟು ಎಚ್ಚರಿಕೆ ಇರಬೇಕು ಮಿಥುನ ರಾಶಿಯವರು. ಅದಕ್ಕೆ ನಾನು ಹೇಳಿದ್ದು, ಏನೇ ಗೋಚಾರ ಇದ್ದರೂ ವೈಯಕ್ತಿಕ ಜಾತಕ ಅಂತೊಂದಿದೆಯಲ್ಲ, ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಅವ್ರ ಹತ್ರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನೀವು ಖಂಡಿತವಾಗ್ಲೂ ನೀವು ಮಾಡಿ ನಿಮ್ಮ 2021 ನಿಮಗೆ ಅದೃಷ್ಟದ ವರ್ಷ ಆಗುತ್ತೆ, ಇದರಲ್ಲಿ ಸಂದೇಹವೇ ಇಲ್ಲ. ಮಿಥುನ ರಾಶಿಯವರು ನೀವು ಭಯಪಡಬೇಡಿ. ನೀವೊಂದು ಸರಳ ಪರಿಹಾರ ಕೊಡಲ, ಎಂಥ ಅದ್ಭುತವಾದ ಪರಿಹಾರ ಗೊತ್ತಾ? ಪ್ರತಿದಿನ ವಿಷ್ಣುವಿನ ಒಂದು ಶ್ಲೋಕವನ್ನು ಪಾರಾಯಣ ಮಾಡಿ. ಆಮೇಲೆ ವಿಷ್ಣು ಸಹಸ್ರನಾಮದಲ್ಲಿ ಧ್ಯಾನಂ ಅಂತ ಬರುತ್ತೆ. ಧ್ಯಾನ ಕೇವಲ 2 ನಿಮಿಷ ಇರುತ್ತಷ್ಟೆ. ಕ್ಷೀರೋಧನ್ವ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕ ಮಣಿನಿ ಭೈರ್ಮೌಕ್ತಿ ಕೈರ್ಮಂಡಿತಾಂಗ ಹೀಗೆ ಶುರುವಾಗುತ್ತೆ. ಕೇವಲ 2 ನಿಮಿಷ ಇರುತ್ತೆ, ಬರೀ ಧ್ಯಾನ ಅಷ್ಟೆ. ವಿಷ್ಣು ಸಹಸ್ರನಾಮ ಸಂಪೂರ್ಣ ಕೇಳೋದ್ಬೇಡ, ಕೇವಲ ಧ್ಯಾನವನ್ನು ಮಾತ್ರ ನೀವು ಕೇಳಿ. ಅದನ್ನು ಕೇಳೋದ್ರಿಂದ, ಪ್ರತಿನಿತ್ಯ ಕೇಳೋದ್ರಿಂದ 2021 ನಿಮಗೆ ಈಸಿಯಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಎಷ್ಟು ಚೆನ್ನಾಗಿದೆಯಲ್ಲ ಸರಳ ಪರಿಹಾರ, ಮಾಡ್ತಿರಲ್ಲ, ಮಾಡ್ಬೋದಲ್ವಾ? ಖಂಡಿತವಾಗಲು ವೀಕ್ಷಕರೇ, 2021 ನಿಮಗೆ ಶುಭವಾಗಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.